ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಆರಂಭವಾಗುತ್ತೆ. ಕೆಲವೊಂದು ನಿಯಮಗಳು ಕಡ್ಡಾಯ ಮಾಡಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೋಡೋಣ, ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಇಲ್ಲಿ ನೋಡೋದಾದರೆ ಮಾರ್ಚ್ 9 ನಾಳೆಯಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಆರಂಭವಾಗುತ್ತೆ. ಪರೀಕ್ಷೆಗೆ ಹಿಜಾಬ್ ಸೇರಿದಂತೆ ಯಾವುದೇ ಧರ್ಮಾಧಾರಿತ ಉಡುಪು ಧರಿಸಿ ಬಂದರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಇಲ್ಲ ಎಂದು ಶಿಕ್ಷಣ ಇಲಾಖೆ ಖಡಕ್ ಸೂಚನೆ ಕೂಡ ನೀಡಿದೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಯಾವುದೇ ಧರ್ಮ ಆಧಾರಿತ ಬಟ್ಟೆಗಳನ್ನು ಧರಿಸ್ಕೊಂಡು ಬರೋಂಗಿಲ್ಲ, ಅದೇ ರೀತಿ ಹಿಜಾಬ್ ಕೂಡ ಹಾಕೊಂಬರೋಂಗಿಲ್ಲ. ಇದು ಮೇಯ್ನ್ ಆಗಿ ಇರುತ್ತೆ. ಇದನ್ನು ಹಾಕೊಂಬಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಅಲೋ ಮಾಡೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಇಲ್ಲಿ ಮತ್ತೆ ನಾಳೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಸುಸೂತ್ರವಾಗಿ ನಡೆಯಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮಂಡಳಿಯವರು ಕೂಡ ಸಿದ್ಧತೆ ಮಾಡಿದ್ದಾರೆ. 1109 ಕೇಂದ್ರಗಳಲ್ಲಿ ನಿಮಗೆ ಪರೀಕ್ಷೆ ನಡೀತದೆ. 7,26,213 ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದರಲ್ಲಿ ಹೊಸದಾಗಿ 6.29 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. 25,847 ಖಾಸಗಿ ವಿದ್ಯೆ, 70,586 ರಿಪೀಟರ್ಸ್ ವಿದ್ಯಾರ್ಥಿಗಳು, 362,509 ಬಾಲಕಿಯರು, 363,704 ಬಾಲಕರು ಸೇರಿ ಕಲಾ ವಿಭಾಗದಲ್ಲಿ 734,815, ವಾಣಿಜ್ಯದಲ್ಲಿ 747,269, ವಿಜ್ಞಾನ ವಿಭಾಗದಲ್ಲಿ 244,129 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ನಂತರ ಹಿಜಾಬ್ ಹಾಕೊಂಬಂದರೆ ಪರೀಕ್ಷಾ ಕೇಂದ್ರಕ್ಕೆ ಅಲೋ ಇರೋದಿಲ್ಲ. ನಂತರ ರಾಜ್ಯದಲ್ಲಿ 90% ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ, 10% ಕಾಲೇಜಲ್ಲಿ ಸಮವಸ್ತ್ರ ಇಲ್ಲ, ಸಮವಸ್ತ್ರ ಧರಿಸಿ ಬರಬೇಕು ಅಂತೇಳಿ ಖಡಕ್ ಸೂಚನೆ ಕೂಡ ನೀಡಿದ್ದಾರೆ. ಅದೇ ರೀತಿ ಏನಂತ ಅಂದರೆ ಕೆ ಎಸ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಅವ್ರಿಗೂ ಕೂಡ ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ. ಉಚಿತ ಬಸ್ ಪ್ರಯಾಣ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರಕ್ಕೆ ತಮ್ಮ ಹಾಲ್ ಟಿಕೆಟನ್ನು ತೋರಿಸಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಕೋರಿಕೆ ನಿಲುಗಡೆ, ನೀವು ಇಳಿಯೋ ಸ್ಥಳದಲ್ಲಿ ಸ್ಟಾಪ್ ಇಲ್ಲ ಅಂದರೆ ನೀವು ಕೋರಿಕೆ ಮೇಲೆ ಕೂಡ ಸ್ಟಾಪನ್ನು ಕೂಡ ಪಡೆದುಕೊಳ್ಳಬಹುದು. ಇದರ ಬಗ್ಗೆ ಅರಿವು ಕೂಡ ಮೂಡಿಸಿದ್ದಾರೆ. ಇದರ ಬಗ್ಗೆ ಎಲ್ಲ ನಿರ್ವಾಹಕರಿಗೂ ಕೂಡ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಸಾಕಷ್ಟು ಬಸ್ನ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ಉಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.